ರೈತ ಮಿತ್ರರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಫಾಲ್ ಆರ್ಮಿ ವಾರ್ಮ್ ಅಥವಾ ಸೈನಿಕ ಹುಳುವಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತೇನೆ. ಈ ಫಾಲ್ ಆರ್ಮಿ ವಾರ್ಮ್ ಅಥವಾ ಸೈನಿಕ ಹುಳುವಿಗೆ ಲದ್ದೆ ಹುಳು ಅಂತಲೂ ಕರೀತಾರೆ, ಕಾಂಡ ಕೊರೆಯುವ ಹುಳು ಅಂತಲೂ ಕರೀತಾರೆ. ಸ್ನೇಹಿತರೆ, ಈ ಒಂದು ಸೈನಿಕ ಹುಳುವಿನ ಬಾಧೆ ಒಮ್ಮೆ ಪ್ರಾರಂಭವಾದರೆ ಬೆಳೆಯ 30-50% ಇಳುವರಿಯನ್ನು ತಿಂದು ಹಾಕಿಬಿಡುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ಈ ಒಂದು ಸೈನಿಕ ಹುಳು ಕೇವಲ ಒಂದೊಂದೇ ಹುಳು ಮಾತ್ರ ನಿಮಗೆ ಬೆಳೆಯನ್ನು ಹಾಳು ಮಾಡೋದಿಲ್ಲ. ಇವು ಒಟ್ಟಾರೆಯಾಗಿ ಒಂದು ಸೈನಿಕ ರೀತಿಯಲ್ಲಿ ಒಂದು ದಾಳಿಯನ್ನು ನಡೆಸ್ತೇವೆ, ಇಡೀ ಬೆಳೆಯನ್ನು ನಾಶ ಮಾಡಿ ಬಿಡ್ತವೆ. ಆದ್ರಿಂದ ಇದರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬಾನೇ ಉತ್ತಮ. ಒಮ್ಮೆ ನೀವು ಈ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ರೆ ಈ ಸೈನಿಕ ಹುಳುವನ್ನು ನೀವು ಕಂಟ್ರೋಲ್ ಮಾಡಬಹುದು. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೇನೆ. ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್, ರೈತರಿಗೆ ಸಂಬಂಧಪಟ್ಟ ಎಲ್ಲಾ ಒಂದು ಮಾಹಿತಿ ನಿಮಗೆ ಒಂದೇ ಕಡೆ ಸಿಗುತ್ತೆ. ಅದು ಕಚೇರಿಗಳ ಮಾಹಿತಿ ಇರಬಹುದು, ಬಾಣ ಪತ್ರಗಳ ಮಾಹಿತಿ ಇರಬಹುದು, ಅಥವಾ ರೋಗಗಳ ಮಾಹಿತಿ ಇರಬಹುದು, ಅಥವಾ ಬೆಳೆಗಳ ಮಾಹಿತಿ ಇರಬಹುದು. ಪ್ರತಿಯೊಂದು ಕೂಡ ನಿಮಗೆ ಒಂದೇ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಅದರಿಂದ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ತೆಗೆದ ಬೆಲ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಎಲ್ಲಾ ಲೇಟೆಸ್ಟ್ಗಳು ನಿಮಗೆ ಬೇಗನೆ ಸಿಗುತ್ತವೆ. ಮೊದಲಿಗೆ ನಾವು ಈ ಒಂದು ಸೈನಿಕ ಹುಳುವಿನ ಜೀವನ ಚಕ್ರದ ಬಗ್ಗೆ ಒಮ್ಮೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಒಂದು ಸೈನಿಕ ಹುಳು ಅಥವಾ ಲದ್ದೆ ಹುಳುವಿನ ಜೀವನ ಚಕ್ರವು ಸುಮಾರು 35-40 ದಿನಗಳಷ್ಟು ಇರುತ್ತೆ. ಅಂದ್ರೆ 35-40 ದಿನಗಳಲ್ಲಿ ಇದರ ಒಂದು ಜೀವನ ಚಕ್ರ ಮುಗಿದೋಗ್ಬಿಡುತ್ತೆ. ಮೊದಲಿಗೆ ಇದೇನಾಗುತ್ತೆ, ಮೊಟ್ಟೆಯಿಂದ ಪ್ರಾರಂಭವಾಗುತ್ತೆ. ಚಿಟ್ಟೆಗಳು ಇಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಈ ಮೊಟ್ಟೆಗಳನ್ನು ಅವು ಈ ಒಂದು ನಮ್ಮ ಒಂದು ಭೂಮಿಯ ಯಾವುದೇ ಒಂದು ಕಲ್ಲಿನ ಮೇಲೆ ಆಗಲಿ, ಅಥವಾ ಎಲೆಗಳ ಕೆಳಗಡೆ, ಅಂದ್ರೆ ಈಗ ಯಾವುದೇ ಒಂದು ಬೆಳೆಯ ಎಲೆಗಳ ಕೆಳಗಡೆ ಇಡ್ತೇವೆ, ಅಥವಾ ಕಾಂಡದ ಮೇಲೆ, ಅಥವಾ ಭೂಮಿಯ ಮಣ್ಣಿನ ಮೇಲೆ, ಹೀಗೆ ಎಲ್ಲಾದ್ರೂ ಒಂದೊಂದು ಕಡೆ ನಿಮಗೆ ಇದು ಮೊಟ್ಟೆಗಳನ್ನು ಇಡುತ್ತೆ. ಹೀಗೆ ಇಟ್ಟಂತಹ ಮೊಟ್ಟೆಗಳು ಮುಂದಿನ 2-3 ದಿನಗಳ ಅಂತರದಲ್ಲಿ ನಿಮಗೆ ಮರಿಗಳಾಗಿ ಹೊರಬರುತ್ತವೆ. ನಿಮಗೆ ಕಡಿಮೆ ಅಂದ್ರೂ ಕೂಡ 1000-1200 ಮರಿಗಳು ಒಂದೊಂದು ಚಿಟ್ಟೆಯಿಂದ ಹೊರಬರುತ್ತವೆ. ಇದೇ ರೀತಿಯೇ ನಿಮಗೆ ಹೊಲದ ತುಂಬಾ ಚಿಟ್ಟೆಗಳು ನಿಮಗೆ ಮೊಟ್ಟೆ ಇಟ್ಟಲ್ಲಿ ನಿಮಗೆ ಇಡೀ ಒಂದು ಬೆಳೆಯನ್ನು ಕೂಡ ಇವು ಹಾಳು ಮಾಡಬಲ್ಲವು. ಇಲ್ಲಿ ಹೀಗೆ ಇಟ್ಟಂತಹ ಮೊಟ್ಟೆಗಳು ನಿಮಗೆ ಉಳುವಾದ ಬಂದ ನಂತರ ಮುಂದಿನ 2-3 ದಿನಗಳ ಅಂತರದಲ್ಲಿ ಅವು ಎಲೆಗಳನ್ನು ತಿನ್ನೋಕೆ ಪ್ರಾರಂಭ ಮಾಡುತ್ತವೆ. ಇಲ್ಲಿ ಮೊದಲಿಗೆ ಎಲೆಗಳನ್ನು ತಿನ್ನೋಕೆ ಪ್ರಾರಂಭ ಮಾಡಿದಾಗ ನಮಗೆ ಇದೇನು ಕಣ್ಣಿಗೆ ಕಾಣೋದಿಲ್ಲ. ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಒಂದು ಮೆಕ್ಕೆಜೋಳದ ಎಲೆಗಳ ಮೇಲೆ ನಿಮಗೆ ಬಿಳಿ ಚುಕ್ಕೆಗಳ ರೀತಿಯಲ್ಲಿ ನಿಮಗೆ ಇರುತ್ತವೆ. ಆ ಬಿಳಿ ಚುಕ್ಕೆಗಳೇ ಇವು ಎಲೆಗಳನ್ನು ತಿಂದಂತಹ ಒಂದು ಗುರುತು ಆಗಿರುತ್ತವೆ. ಹೀಗೆ ಪ್ರಾರಂಭವಾದಂತಹ ಈ ಒಂದು ರೋಗ ಬಾಧೆ ಮುಂದೆ ಏನಾಗುತ್ತೆ, ಇದು ಉಲ್ಬಣ ಆಗುತ್ತೆ. ಅಂದ್ರೆ ಈಗ ಈ ಒಂದು ಹುಳುಗಳು ಏನಾಗುತ್ತೆ, ಈ ಒಂದು ತಿನ್ನುವ ಪ್ರಮಾಣ ಜಾಸ್ತಿ ಮಾಡದಂತೆ ಇಲ್ಲಿ ಮೆಕ್ಕೆಜೋಳದಲ್ಲಿ ಮೇಲಿರ್ತಕ್ಕಂತಹ ಎಲೆಗಳ ಭಾಗ ಎಲ್ಲ ಕೂಡ ತಿಂದು ಹಾಕುತ್ತವೆ. ಆ ನಂತರ ಒಂದು ಹುಳುಗಳು ಇನ್ನಷ್ಟು ಬಲಿಷ್ಠವಾಗಿ ಈ ಕಾಂಡಗಳ ಮೇಲೆ ದಾಳಿ ಇಡುತ್ತವೆ. ಕಾಂಡಗಳ ನಂತರ ಒಂದು ಮೆಕ್ಕೆಜೋಳ ತೆನೆಗಳ ಮೇಲೆ ಕೂಡ ಇವು ದಾಳಿ ಇಟ್ಬಿಡುತ್ತವೆ. ಅಷ್ಟು ಬಲಿಷ್ಠವಾಗಿ ಬೆಳೆಯುತ್ತವೆ. ಮುಂದಿನ 14-25 ದಿನಗಳ ಅಂತರದಲ್ಲಿ ಈ ಒಂದು ಮೆಕ್ಕೆಜೋಳದ ಬೆಳೆಯನ್ನು ಬೇಗದಷ್ಟು ಹಾಳು ಮಾಡಿ ಇವು ಮುಂದೆ ಅವು ಕೋಶಾವಸ್ಥೆ ತಲುಪುತ್ತವೆ. ಈ ಕೋಶಾವಸ್ಥೆ ತಲುಪಿದ ನಂತರ ಏನಾಗುತ್ತೆ, ಆ ಕೋಶಾವಸ್ಥೆ ತಲುಪಿದ ನಂತರ ಆ ಕೋಶಗಳು ಕೆಲವೊಮ್ಮೆ ಏನಾಗುತ್ತೆ, ಇಲ್ಲಿ ಅತಿಯಾದ ಬಿಸಿಲು ಬಾಧೆ ಇದ್ದಲ್ಲಿ ಅವೇನ್ ಮಾಡ್ತವೆ, ಮಣ್ಣಿನ ಒಳಗೆ ಅವು ಸೇರ್ಕೊಂಡು ಬಿಡುತ್ತವೆ. ಈ ಮಣ್ಣಿನ ಒಳಗೆ ಸೇರಿಕೊಂಡಂತಹ ಈ ಕೋಶಗಳು ಅವು ಮುಂದಿನ 10-15 ದಿನಗಳವರೆಗೂ ಬರಬಹುದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಬಹಳಷ್ಟು ದಿನಗಳು ಹಾಗೆ ಉಳಿದು ಬಿಡುತ್ತವೆ. ಕೆಲವೊಮ್ಮೆ ಏನಾಗುತ್ತೆ, 6-8 ದಿನಗಳು ಅದೇ ರೀತಿ ಒಳಗೆ ಸೇರ್ಕೊಂಡು ಬಿಡುತ್ತವೆ. ಯಾವಾಗ ಒಂದು ಮಳೆ ಬರುತ್ತೋ ಆವಾಗ ಮತ್ತೆ ಈ ಒಂದು ಕೋಶಗಳು ಚಿಟ್ಟಿಯಾಗಿ ಹೊರಬರುತ್ತವೆ, ಮತ್ತೆ ಮೊಟ್ಟೆ ಇಡುತ್ತವೆ, ಮತ್ತೆ ದಾಳಿ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಸೈನಿಕ ಹುಳುವಿನ ಬಾಧೆಯನ್ನು ನಾವು ಯಾವ ರೀತಿ ಹತೋಟಿಗೆ ತರಬೇಕು, ಅಥವಾ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಾನು ನಿಮಗೆ ಒಂದೊಂದಾಗಿ ಒಂದೊಂದೇ ಕ್ರಮಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಕ್ರಮಗಳನ್ನು ನೀವು ಅನುಸರಿಸಿದರೆ ಮುಂದೆ ಈ ಒಂದು ಸೈನಿಕ ಹುಳುವಿನ ಬಾಧೆಯು ನಿಮಗೆ ಬರೋದಿಲ್ಲ. ಹಾಗೆಯೇ ನೀವು ಸೈನಿಕ ಹುಳುವಿನ ಬಾಧೆಯನ್ನು ಕೂಡ ನೀವು ನಿಮ್ಮ ಒಂದು ಹೊಲದಲ್ಲಿ ತಡೆಗಟ್ಟಬಹುದು. ರೈತ ಮಿತ್ರ, ಮೊದಲಿಗೆ ಏನ್ ಮಾಡ್ತೀರ ಅಂದ್ರೆ, ನೀವು ನಿಮ್ಮ ಒಂದು ಭೂಮಿಯನ್ನು ನೀವು ಮೆಕ್ಕೆಜೋಳ ಬಿತ್ತುವ ಮೊದಲು ಆಳವಾದ ಉಳುಮೆಯನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆಳವಾದ ಉಳುಮೆಯನ್ನು ಮಾಡಿದಾಗ ಈ ಒಂದು ಕೋಶಾವಸ್ಥೆ ಇರ್ತಕ್ಕಂತಹ ಚಿಟ್ಟೆಗಳು ಹೊರಬರುತ್ತವೆ. ಈ ಕೋಶಾವಸ್ಥೆ ಇರ್ತಕ್ಕಂತಹ ಹುಳುವನ್ನು ಈ ಪಕ್ಷಿಗಳು ಆರಿಸಿಕೊಂಡು ತಿನ್ನುತ್ತವೆ. ಕೆಲವೊಮ್ಮೆ ರೈತರು ಕೂಡ ಇದನ್ನು ನೀವು ಕಣ್ಣಿಗೆ ಬಿದ್ದಲ್ಲಿ ಇದನ್ನ ಆರಿಸಿ ಹೊಲದ ಹೊರಗೆ ಹಾಕಿ ಇದನ್ನ ಸುಟ್ಟು ಬಿಡಬಹುದು. ಹಾಗೆಯೇ ಈ ಮುಂಗಾರಿನ ಮೊದಲ ಮಳೆ ಬಂದಾಗ ಏನ್ ಮಾಡ್ತಾರ ರೈತ ಮಿತ್ರರೇ, ಈ ಒಂದು ಬದುವಿನ ಸುತ್ತಮುತ್ತ ಏನ್ ಮಾಡುತ್ತೆ, ಈ ಒಂದು ಹುಳುವಿನ ಬಾಧೆ ಹೆಚ್ಚಿರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ನೀವು ಬೆಂಕಿಯನ್ನು ಹಾಯಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ಹೊಲದ ಬದುಗಳು ಎಲ್ಲೆಲ್ಲಿರುತ್ತೋ ಆ ಬದುವಿನ ಸುತ್ತಲ ನೀವು ಈ ಒಂದು ಬೆಂಕಿಯನ್ನು ಹಾಯಿಸಿ ಕೂಡ ಈ ಒಂದು ಹುಳುವನ್ನು ನೀವು ಕಂಟ್ರೋಲ್ ಮಾಡಬಹುದು. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಕ್ರಮವನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಅದೇನಪ್ಪಾ ಅಂದ್ರೆ, 10 ಕೆಜಿಯಷ್ಟು ಅಕ್ಕಿಯ ತೌಡನ್ನು ತೆಗೆದುಕೊಂಡು ಅದಕ್ಕೆ 1 ಕೆಜಿಯಷ್ಟು
ಬೆಲ್ಲವನ್ನು ಹಾಕಬೇಕಾಗುತ್ತೆ. ಹಾಗೆಯೇ ಅದಕ್ಕೆ ಮೋನೋಕ್ರೋಟೋಫಾಸ್ ಎಂಬ ರಾಸಾಯನಿಕ ಎಣ್ಣೆಯನ್ನು ನೀವು ಕಲಿಸಬೇಕಾಗುತ್ತೆ. ಈ ಮೋನೋಕ್ರೋಟೋಫಾಸ್ ಎಂಬುದು ತುಂಬಾ ವಿಷಕಾರಿ ಆಗಿರೋದ್ರಿಂದ ರೈತರು ಇದನ್ನ ಬರಿಕೈಯಲ್ಲಿ ಮುಟ್ಟಬಾರದು. ಇದಕ್ಕೆ ಏನ್ ಮಾಡ್ತೀರಾ, ನಿಮಗೆ ಮೆಡಿಕಲ್ ಶಾಪ್ಸ್ಗಳಲ್ಲಿ ಸಿಗ್ತಕ್ಕಂತಹ ಹ್ಯಾಂಡ್ ಗ್ಲೋವ್ಸ್ ಗಳನ್ನು ತೆಗೆದುಕೊಂಡು ಬಂದು ಅದನ್ನ ಹಾಕಿ ನೀವು ಅದನ್ನ ಮುಟ್ಟಬೇಕಾಗುತ್ತೆ. ಹಾಗೆಯೇ ನೀವು ಇದೆಲ್ಲ ಕಲಿಸಿದ ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ನೀವು ಮಾಡಿ ಸ್ನೇಹಿತರೆ, ಈ ಉಂಡೆಗಳನ್ನು ನೀವು ಹೊಲದ ಬದುವಿನ ಸುತ್ತ ಒಂದು 10 ಅಡಿಗಳ ಅಂತರದಲ್ಲಿ ನಿಮಗೆ ಎಲ್ಲ ಕಡೆ ಚೆಲ್ಲಿದ್ರೆ ನಿಮಗೆ ನೀವು ಹೊಲಕ್ಕೆ ನಿಮಗೆ ಏನಾದರೂ ಒಂದು ಬೇರೆ ಕಡೆಯಿಂದ ದಾಳಿ ಇಟ್ಟಾಗ, ಈ ಸೈನಿಕ ಉಳುವಿನ ಚಿಟ್ಟೆಗಳು ಪ್ರಾರಂಭದಲ್ಲೇ ನಿಮಗೆ ದಾಳಿ ಇಟ್ಟಾಗ ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಅಂದರೆ ನೀವು ಈ ಮೆಕ್ಕೆಜೋಳ ಬಿತ್ತುವ ಮೊದಲೇ ಈ ಕಾರ್ಯಗಳನ್ನು ನೀವು 10-15 ದಿನ ಮುಂಚೆ ನೀವು ಪ್ರಾರಂಭ ಮಾಡಿಕೊಂಡಲ್ಲಿ ನಿಮಗೆ ಮುಂದೆ ಸೈನಿಕ ಉಳುವಿನ ಬಾಧೆ ಕಂಡು ಬರೋದಿಲ್ಲ. ಈ ಒಂದು ಉಂಡೆಗಳನ್ನು ತಿಂದು ಆ ಒಂದು ಸೈನಿಕ ಉಳುವಿನ ಚಿಟ್ಟೆಗಳು ಅಲ್ಲೇ ಪ್ರಾಣ ಬಿಡುತ್ತವೆ. ಇನ್ನು ಸ್ನೇಹಿತರೆ, ರೈತರು ಕೂಡ ತುಂಬ ಈ ಒಂದು ಮೊನೋಕ್ರೋಟೋಫಾಸ್ ಎಣ್ಣೆಯನ್ನು ಬರಿಕಿಲ್ಲದೆ ಮುಟ್ಟಬಾರದು, ಗ್ಲೌಸ್ಗಳನ್ನು ಹಾಕಿಕೊಳ್ಬೇಕು. ಹಾಗೆಯೇ ಇದೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಸರಿಯಾಗಿ ಕೈಯನ್ನು ತೆಗೆದುಕೊಳ್ಬೇಕು. ಅದನ್ನು ನೀವು ಕಲಿಸಿದ ನಂತರ ಅದನ್ನು ಮೂಗಿಗಾಗಲಿ ಮುಖಕ್ಕಾಗಲಿ ಅದನ್ನು ಮುಟ್ಕೊಳ್ಬಾರದು ಸ್ನೇಹಿತರೆ. ಸೊ ಇದೆಲ್ಲ ಮಾಡಿದ ನಂತರ ನೀವು ಮುಂದೆ ಮೆಕ್ಕೆಜೋಳ ಬಿತ್ತುವಾಗ ಈ ಬೀಜಗಳ ಆಯ್ಕೆಯನ್ನು ಕೂಡ ನೀವು, ಈ ಸೈನಿಕ ಉಳುವಿನ ಬಾಧೆಯು ಕೂಡ ಆ ಬೀಜಗಳಿಗೆ ತಟ್ಟದಂತಹ ಕೆಲವೊಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂತಹ ಒಂದು ಬೀಜಗಳು ದೊರೆತಿವೆ. ಅಂತಹ ಬೀಜಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಬೀಜಗಳನ್ನು ನೀವು ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ. ಇದರಿಂದ ನಿಮಗೆ ಬೇಕಾದಷ್ಟು ಈ ಒಂದು ಸೈನಿಕ ಉಳುವಿನ ಬಾಧೆಯು ಕೂಡ ತುಂಬಾ ಕಡಿಮೆ ಆಗಿಬಿಡುತ್ತೆ. ಸ್ನೇಹಿತರೆ, ಮುಂದೆ ಮೆಕ್ಕೆಜೋಳ ಈ ಒಂದು ಬೀಜಗಳು ಮೊಳಕೆ ಹೊಡೆದು ಸಸಿಗಳಾದಾಗ ಪ್ರಾರಂಭದ ಹಂತದಿಂದಲೇ ನೀವು ಈ ಒಂದು ಪರೀಕ್ಷಾ ಕ್ರಮಗಳನ್ನು ಅನಿಸಬೇಕಾಗುತ್ತೆ. ಅಂದ್ರೆ ಈಗ ನೀವು ನಿಮ್ಮ ಹೊಲದ ಸುತ್ತ ತಿರುಗಾಡಿ ನೀವು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಪರಿಶೀಲನೆ ಮಾಡುವಾಗ ಏನ್ ಮಾಡ್ತೀರಾ, ಬದುವಿನ ಒಂದು 10 ಅಡಿಗಳ ಜಾಗವನ್ನು ಬಿಟ್ಟು ಒಳಗಿನ ಒಂದು ಹೊಲದಲ್ಲಿ ಏನ್ ಮಾಡ್ತಾರೆ, ನೀವು ತಿರುಗಾಡಬೇಕಾಗುತ್ತೆ. ಈ ರೀತಿಯಾಗಿ ತಿರುಗಾಡುವಾಗ ಪರಿಶೀಲನಾ ಕ್ರಮ ಮಾಡುವಾಗ ಡಬ್ಲ್ಯೂ ಆಕಾರದಲ್ಲಿ ನೀವು ಸುತ್ತಾಡಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಹೊಲದಲ್ಲಿ ಡಬ್ಲ್ಯೂ ಆಕಾರದಲ್ಲಿ ನೀವು ಒಂದರಿಂದ ಒಂದು ಸ್ಥಳಕ್ಕೆ ತಿರುಗಾಡಿ ನಿಮಗೆ ಅಲ್ಲಲ್ಲಿ ಪಾಯಿಂಟ್ಗಳನ್ನು ಮಾಡ್ಕೊಳ್ಳಿ. ಆ ಪಾಯಿಂಟ್ನಲ್ಲಿ ನೀವು ಸುತ್ತಮುತ್ತ ಇರತಕ್ಕಂತಹ ನೀವು ಮೆಕ್ಕೆಜೋಳದ ಆ ಸಸಿಗಳನ್ನು ನೀವು ಸರಿಯಾಗಿ ನೀವು ಪರಿಶೀಲನೆ ಮಾಡ್ರಿ. ಅಂದ್ರೆ ಆ ಒಂದು ಎಲೆಗಳ ಮೇಲೆ ಏನಾದರೂ ಬಿಳಿ ಚಿಕ್ಕೆಗಳ ರೀತಿ ಇದೆಯೋ, ಅಥವಾ ಎಲೆಗಳ ಕೆಳಗೆ ಯಾವ್ದು ಒಂದು ಮೊಟ್ಟೆಗಳನ್ನು ಇಟ್ಟಿವೆ ಅಂತ ನೋಡಿ. ಒಂದ್ ವೇಳೆ ಇಲ್ಲಾದ್ರೆ ಮೊಟ್ಟೆಗಳು ಕಂಡು ಬಂದಲ್ಲ, ನೀವು ಇಮಿಡಿಯೇಟ್ ಆಗಿ ಆ ಒಂದು ಮೊಟ್ಟೆಗಳಿರ್ತಕ್ಕಂತಹ ಎಲೆಗಳನ್ನ ಕಟ್ ಮಾಡಿಕೊಂಡು ನೀವು ಹೊಲದ ಹೊರಗೆ ಅದನ್ನ ತೆಗೆದುಕೊಂಡು ಬಂದು ಅದನ್ನ ಸುಟ್ಟು ಹಾಕಿಬಿಡಿ. ನೀವು ಈ ರೀತಿಯಾಗಿ ನೀವು ಅಲ್ಲಲ್ಲಿ ನೀವು ಪರಿಶೀಲನೆ ಕ್ರಮಗಳನ್ನು ಮಾಡಬಹುದು. ಹಾಗೆಯೇ ಒಂದ್ ವೇಳೆ ಈ ಒಂದು ಮಕ್ಕಳು ಆಲೆ ಮೊಟ್ಟೆಗಳು ಅವು ಇದು ಒಂದು ಏನೋ ಮೊಟ್ಟೆಗಳು ಒಡೆದು ಆಲೆ ಹುಳುಗಳು ಪ್ರಾರಂಭವಾಗಿದ್ರೆ ನಿಮಗೆ ಆ ಒಂದು ಎಲೆಗಳ ಮೇಲೆ ಏನಿರುತ್ತೆ, ಬಿಳಿ ಚುಕ್ಕೆಗಳ ರೀತಿಯಲ್ಲಿ ಇರುತ್ತವೆ. ಅಂದ್ರೆ ಈ ಒಂದು ಹುಳುಗಳು ಆಗಲೇ ಈ ಒಂದು ಎಲೆಗಳನ್ನು ತಿನ್ನುವ ಪ್ರಕ್ರಿಯೆ ಪ್ರಾರಂಭ ಮಾಡಿಬಿಡುತ್ತವೆ. ಈ ರೀತಿಯಾಗಿ ನಿಮಗೆ ಎಲೆಗಳ ಮೇಲೆ ಬಿಳಿ ಚುಕ್ಕೆಗಳು ಇರುತ್ತವೆ. ಹಾಗೆಯೇ ಆ ಒಂದು ಹುಳುಗಳು ತಿಂದ ಆ ಒಂದು ಎಲೆಗಳನ್ನು ತಿಂದ ನಂತರ ಇಕ್ಕೆಗಳನ್ನು ಕಂದು ಬಣ್ಣದ ರೂಪದಲ್ಲಿ ಹಾಕಿರುತ್ತವೆ. ಇಲ್ಲಿ ಬಿಳಿ ಒಂದು ಚಿಕ್ಕೆಗಳು ಹಾಗೇನೆ ಕಂದು ಬಣ್ಣದ ಕಲೆಗಳು ನಿಮಗೆ ಕಾಣುತ್ತವೆ. ಈ ರೀತಿಯಾಗಿ ನಿಮಗೆ ಅಲ್ಲಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿದ್ರೆ ನಿಮಗೆ ನೀವು ಇಮಿಡಿಯೇಟ್ ಆಗಿ ನೀವು ರಾಸಾಯನಿಕ ಪ್ರಕ್ರಿಯೆಗಳನ್ನು ನೀವು ಪ್ರಾರಂಭ ಮಾಡಿಬಿಡಬೇಕಾಗುತ್ತೆ. ಯಾಕೆಂದ್ರೆ ಇದು ಸೈನಿಕ ಹುಳುವಿನ ಬಾಧೆಯಲ್ಲಿ ಪ್ರಾರಂಭವಾಗಿದೆ ಅಂತ ಅರ್ಥ. ಇಲ್ಲಿ ಏನಾಗುತ್ತೆ, ನಿಮಗೆ ಮುಂದೆ ಹುಳು ದೊಡ್ಡದಾದಂತ ನಿಮಗೆ ಇಲ್ಲಿ ಕಾಂಡಕ್ಕೆ ಇದು ಆವರಿಸುತ್ತೆ. ಆದ್ರಿಂದ ಏನ್ ಮಾಡ್ತೀರ, ಈ ಸೈನಿಕ ಹುಳುವು ಆ ಸುಳಿಗೆ ದಾಳಿ ಇಡುವಕ್ಕೆ ಮುಂಚೆ ಏನ್ ಮಾಡ್ತೀರಾ, ಆ ಸುಳಿಯ ಒಳಗೆ ನೀವು ಈ ಮಣ್ಣಿನ ಪುಡಿ ಆಗಿರ್ಬೋದು ಅಥವಾ ಉಸುಗಿನ ಪುಡಿಯನ್ನು ನೀವು ಅದರೊಳಗೆ ಬಿಟ್ಬಿಡಿ. ಇದರಿಂದ ಆ ಒಂದು ಸೈನಿಕ ಹುಳುವು ಆ ಒಂದು ಸುಳಿಗೆ ದಾಳಿ ಇಡುವುದನ್ನು ಕೂಡ ನೀವು ತಪ್ಪಿಸಬಹುದು. ಇನ್ನು ನಾನು ನಿಮಗೆ ಎರಡು ರೀತಿಯಾದ ಒಂದು ಹತೋಟಿ ಕ್ರಮಗಳನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ಅದರದಲ್ಲಿ ಮೊದಲನೇದಾಗಿ ನಿಮಗೆ ಜೈವಿಕ ನಿಯಂತ್ರಣ ಕ್ರಮಗಳು, ಹಾಗೆಯೇ ಎರಡನೇದಾಗಿ ನಿಮಗೆ ರಾಸಾಯನಿಕ ಸಿಂಪರಣ ಕ್ರಮಗಳು. ಸ್ನೇಹಿತರೆ, ಜೈವಿಕ ನಿಯಂತ್ರಣ ಒಂದು ಹತೋಟಿ ಕ್ರಮದಲ್ಲಿ ನಿಮಗೆ ಈ ಬೆಳೆ ಮೆಕ್ಕೆಜೋಳದ ಬೆಳೆಯು 15-30 ದಿನಗಳಿದ್ದಾಗ ಈ ಒಂದು ಸೈನಿಕ ಉಳುವಿನ ಮೊಟ್ಟೆಗಳು ಏನಾದರೂ ಅಲ್ಲಿ ಕಂಡು ಬಂದಲ್ಲಿ ನಿಮಗೆ ಆ ಒಂದು ಮೊಟ್ಟೆಗಳನ್ನು ತಿನ್ನುವಂತಹ ಪರತಂತ್ರ ಜೀವಿಗಳಾದಂತಹ ಟ್ರೈಕೋಗ್ರಾಮ ಪ್ರೋಟಿಯೋಸಮ್ ನೀವು ಪ್ರತಿ ಎಕರೆಗೆ 50,000 15 ದಿನಗಳಲ್ಲಿ ನಿಮಗೆ 2 ಸಲ ಇದನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬಿಟ್ಟಾಗ ಈ ಒಂದು ಪರತಂತ್ರ ಜೀವಿಗಳು ಆ ಒಂದು ಸೈನಿಕ ಉಳುವಿನ ಮೊಟ್ಟೆಯನ್ನು ಆರಿಸಿಕೊಂಡು ತಿಂದು ಬಿಡುತ್ತವೆ. ಹಾಗೆಯೇ ಈ ಒಂದು ಸೈನಿಕ ಉಳುವನ್ನು ಕೂಡ ನಿರ್ನಾಮ ಮಾಡಿಬಿಡುತ್ತವೆ. ಇದಾದ ನಂತರ ನಿಮಗೆ ರಾಸಾಯನಿಕ ಕ್ರಿಯೆಗಳ ಬಳಕೆ ನಿಮಗೆ ರಾಸಾಯನಿಕಗಳ ಬಳಕೆ ನೀವೇನಾದರೂ ಮಾಡೋದಾದ್ರೆ, ಸ್ನೇಹಿತರೆ ನಾನು ನಿಮ್ಮಲ್ಲಿ ತೋರಿಸಿದಂತಹ ಒಂದು ಇವೆಲ್ಲ ಒಂದು ರಾಸಾಯನಿಕ ಒಂದು ಎಣ್ಣೆಗಳನ್ನು ಕೂಡ ನೀವು ಸ್ಪ್ರೇ ಮಾಡಿ ಈ ಒಂದು ಸೈನಿಕ ಉಳುವನ್ನು ಕೂಡ ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ನೀವು ಸ್ಪ್ರೇ ಮಾಡುವಾಗ ಸ್ನೇಹಿತರೆ ನೀವು ಆ ಒಂದು ಸುಳಿಯ ಒಳಗೆ ಬೀಳುವಂತೆ ನೀವು ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸ್ನೇಹಿತರೆ ಕಾಣಬಹುದು ನಿಮಗೆ ಇಲ್ಲಿ 5 ರೀತಿಯ ಒಂದು ನಾನು ನಿಮಗೆ ರಾಸಾಯನಿಕಗಳನ್ನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಎಣ್ಣೆಗಳನ್ನು ಕೂಡ ನೀವು ಆ ಒಂದು ಸುಳಿಯ ಒಳಗೆ ಆಳಕ್ಕೆ ಬಿಡುವಂತೆ ನೀವು ಒಂದೊಂದಾಗಿ ಮೆಕ್ಕೆಜೋಳದ ಒಂದು ಬೆಳೆಯನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ಸಸಿಗಳ ಸುಳಿಯ ಒಳಗೆ ಬೀಳುವಂತೆ ನೀವು ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಇದರಿಂದ ಕೂಡ ಇದನ್ನ ಕಂಟ್ರೋಲ್ ಮಾಡಬಹುದು.
ರೈತ ಮಿತ್ರರೇ, ನಾನು ಹೇಳಿದಂತಹ ಇವೆಲ್ಲ ಹತೋಟಿ ಕ್ರಮಗಳನ್ನು ಕೈಗೊಂಡರೂ ಕೂಡ ಕೆಲವೊಮ್ಮೆ ಈ ಒಂದು ಸೈನಿಕ ಉಳುವ ಬಾಧವೆ ನಿಮಗೆ ತುಂಬಾ ಕಂಡು ಬಂದಲ್ಲಿ ನಿಮ್ಮ ಪ್ರದೇಶದಲ್ಲಿ ನೀವು ಎಲ್ಲ ರೈತರು ಮಾತಾಡಿಕೊಂಡು ಈ ಮೆಕ್ಕೆಜೋಳದ ಬೆಳೆಗೆ ಬದಲಾಗಿ ಬೇರೊಂದು ಬೆಳೆಯನ್ನು ನೀವು ಬೆಳಿಬೇಕಾಗುತ್ತೆ. ಆದಾಗ ಮಾತ್ರ ಈ ಒಂದು ಸೈನಿಕ ಉಳುವ ಬಾಧೆಯನ್ನು ನೀವು ತಡೆಗಟ್ಟಬಹುದು. ಅಂದ್ರೆ ಈಗ ಅಟ್ಲೀಸ್ಟ್ ಒಂದು ಎರಡು ಮೂರು ಬೆಳೆಗಳನ್ನು ನೀವು ಚೇಂಜ್ ಮಾಡಿ ಬೆಳೆದ್ರೆ ಈ ಒಂದು ಸೈನಿಕ ಉಳುವ ಬಾಧೆಯು ಈ ಒಂದು ಮೆಕ್ಕೆಜೋಳಕ್ಕೆ ದಳ ಇಡುವುದನ್ನು ಕೂಡ ನೀವು ತಪ್ಪಿಸಬಹುದು. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಇದು ರೈತ ಮಾಹಿತಿ ಚಾನಲ್, ರೈತರ ಅಭಿವೃದ್ಧಿಗೋಸ್ಕರ ಇರತಕ್ಕಂತಹ ಚಾನಲ್. ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೊಳ್ಳೆ ಮಾಹಿತಿಗಳು, ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳು ಸಿಗುತ್ತವೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವೀಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಧನ್ಯವಾದಗಳು.